ಸ್ನೇಹಿತರೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗ್ರಹ ಜೊತೆಗೆ ನಿಮಗೆ ಆತ್ಮೀಯ ಸ್ವಾಗತ ಈ ದಿನ ಮಹಿಳಾ ದಿನಾಚರಣೆಯಾದ್ದರಿಂದ ನಮ್ಮ ಕಾರ್ಯಕ್ರಮ ವೀಕ್ಷಕ ಎಲ್ಲ ಮಹಿಳೆಯರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮೊಂದಿಗೆ ಇವತ್ತು ವಿದ್ಯಾ ಆರ್ ಉಡುಪಿ ವಿದ್ಯಾ ಆರ್ ಭಟ್ ಉಡುಪಿ ಅವರು ಇದ್ದಾರೆ ವಿದ್ಯಾ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಇವತ್ತು ಮಹಿಳಾ ದಿನಾಚರಣೆ ಆಗಿದ್ದರಿಂದ ಮೊದಲಿಗೆ ನಾನು ಎಲ್ಲಾ ಹೆಣ್ಣು ಮಕ್ಕಳಿಗೂ ಮತ್ತು ಎಲ್ಲಾ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಪರಿಚಯನ ಹಾಗೆ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ಖಂಡಿತ ನನ್ನ ಹೆಸರು ವಿದ್ಯಾ ಆರ್ ಭಟ್ ಅಂತ ನಾನು ಈಗ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಉಡುಪಿಯಲ್ಲಿ ನನ್ನ ಹಸ್ಬೆಂಡ್ ಬಂದು ರಾಘವೇಂದ್ರ ಭಟ್ ಅಂತ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಸದ್ಯಕ್ಕೆ ಈಗ ಅವರು ಐಟಿ ಕನ್ಸಲ್ಟೆಂಟ್ ಆಗಿ ಕೆಲವು ಆಫ್ರಿಕನ್ ಕಂಪನೀಸ್ ಗೆ ಮತ್ತು ಕೆಲವು ಯುರೋಪಿಯನ್ ಕಂಪನೀಸ್ ಗೆ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಒಬ್ಬಳು ಮಗಳು ಇದ್ದಾಳೆ ಅನಿತಾ ಅಂತ ಹೇಳಿ ಈಗ ಅವರು ಸೆಕೆಂಡ್ ಪಿಯುಸಿ ಕಲಿತಾ ಇದ್ದಾಳೆ ಇದಿಷ್ಟು ನನ್ನ ಸಣ್ಣ ಪರಿಚಯ ನಿಮ್ಮ ತಂದೆ ತಾಯಿ ನನ್ನ ತಂದೆ ಬಂದು ಗೋಪಾಲ್ ಪ್ರಭು ಅಂತ ನನ್ನ ತಾಯಿ ರಜನಿ ಪ್ರಭು ನನಗೆ ಒಬ್ಬಳು ತಂಗಿ ಇದ್ದಾಳೆ ಅವಳು ಕೆನಡಾದಲ್ಲಿ ಸೆಟಲ್ ಆಗಿದ್ದಾಳೆ ನನ್ನ ತಮ್ಮ ಮಣಿಪಾಲ್ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ನಮ್ಮ ತಂದೆ ತಾಯಿ ಎಲ್ಲ ತಮ್ಮನ ಜೊತೆಗೆ ಉಡುಪಿಯ ದೊಡ್ಡನಗುಡ್ಡೆಯಲ್ಲೇ ವಾಸವಾಗಿದ್ದಾರೆ ನಾವು ಸದ್ಯಕ್ಕೆ ನಾವು ಕೂಡ ಉಡುಪಿಯ ಸಗ್ರಿಯಲ್ಲಿ ವಾಸವಾಗಿದ್ದೇವೆ ನೀವು ಬಾಲ್ಯದಲ್ಲಿ ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದಿರಿ ನೀವು ನಾನು ನನ್ನ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಬೆಂಗಳೂರಲ್ಲಿ ಕಲಿತದ್ದು ಅದಾದ ನಂತರ ಏನು ಕಲಿಬೇಕಂತ ಗೊತ್ತಾಗಲಿಲ್ಲ ನಮ್ಮ ತಂದೆ ತಾಯಿಗಳು ಅನ್ಎಜುಕೇಟೆಡ್ ಮತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ಉತ್ತಮವಾಗಿರಲಿಲ್ಲ ಮತ್ತೆ ನಾವು ಇದ್ದ ಸುತ್ತಮುತ್ತಲ ಪರಿಸರ ಕೂಡ ಹಾಗೆ ಮೊದಲು ಈಗಿನ ತರ ಗೂಗಲ್ ಆಗಲಿ ಯಾವುದಾದ್ರೂ ಒಂದು ಅಸಿಸ್ಟೆನ್ಸ್ ನಮಗೆ ಇಲ್ಲ ಸೋ ಏನು ಕಲಿಬೇಕು ಅಂತ ಗೊತ್ತಿಲ್ಲ ನನಗೆ ಡಿ ಸಿ ಆಗಬೇಕು ಅಂತ ಭಾರಿ ಆಸೆ ಇತ್ತು ಇಲ್ಲಾಂದ್ರೆ ಲಾಯರ್ ಆಗಬೇಕು ಅಂತ ಹೇಳಿ ಆಮೇಲೆ ಏನು ಕಲಿಬೇಕು ಅಂತ ಗೊತ್ತಾಗದಿರ ನಮ್ಮನೆ ಹತ್ರ ಇರೋ ಒಂದು ಹುಡುಗಿ ಡಿಪ್ಲೊಮಾ ಮಾಡಿದ್ದೇನೆ 3 ವರ್ಷದ ಎಸ್ ಎಲ್ ಸಿ ಆದ್ಮೇಲೆ ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ದು ಅದು ಕೇಳಿ ಭಾರಿ ಖುಷಿಯಾಗಿ ಎಸ್ ಎಲ್ ಸಿ ಆದ ಕೂಡಲೇ ಬೆಂಗಳೂರಲ್ಲೇ ಜಿ ಆರ್ ಐ ಸಿ ಪಿ ಪಾಲಿಟೆಕ್ನಿಕ್ ಅಲ್ಲಿ ನಾನು 3 ಇಯರ್ಸ್ ಡಿಪ್ಲೊಮೋ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಮಾಡಿದೆ ಸ್ಟೇಟಿಗೆ ನನಗೆ 5th ರ್ಯಾಂಕ್ ಬಂದಿತ್ತಾಗ ವಿಧಾನಸೌಧದಲ್ಲಿ ನನಗೆ ಕೆಲಸ ಕೂಡ ಸಿಗುವ ಸಂಭವವಿತ್ತು ಆದ್ರೆ ನಮ್ಮ ತಾಯಿಯವರು ವಿಧಾನಸೌಧ ರಾಜಕೀಯದ ಅಂತ ಅಷ್ಟು ಮಾತ್ರ ಅವರಿಗೆ ಗೊತ್ತಿರೋ ವಿಷಯ ನನಗೆ ಆಗ 19 ವರ್ಷ ಮಾತ್ರ ನಾವೊಂದು ಕನ್ಸರ್ವೇಟಿವ್ ಬ್ಯಾಕ್ಗ್ರೌಂಡ್ ಗೆ ಬಂದಿದ್ರಿಂದ ಅದೆಲ್ಲ ಎಂತ ಬೇಡ ನಡಿ ನಾವು ಉಡುಪಿಗೆ ವಾಪಸ್ ಹೋಗ್ತಾ ಇದ್ದೇವೆ ಅಲ್ಲೇ ಸೆಟ್ಲ್ ಆಗೋದು ಅಂತ ಹೇಳಿ ಕರ್ಕೊಂಡು ಬಂದ್ರು ಇಲ್ಲಿ ಬಂದು 1993ರಲ್ಲಿ ನಾನು ಮಣಿಪಾಲ್ ಗ್ರೂಪಿಗೆ ಜಾಯ್ನ್ ಆದೆ 2006 ತನಕ ಅಲ್ಲಿ ಕೆಲಸ ಮಾಡಿದ್ದೇನೆ ಆಲ್ಮೋಸ್ಟ್ ಒಂದು 13 ವರ್ಷ ಈ ಕೆಲಸದ ಪೀರಿಯಡ್ ಅಲ್ಲಿ ನನಗೆ ಗೊತ್ತಾಯಿತು ಡಿಪ್ಲೊಮಾ ಮಾಡಿದ್ರೆ ಸಾಕಾಗೋದಿಲ್ಲ ಗ್ರಾಜ್ಯುಯೇಷನ್ ಬೇಕು ನಮಗೆ ಸಂಬಳದ್ದೇನಾದ್ರು ಇನ್ಕ್ರಿಮೆಂಟ್ ಬೇಕಾದ್ರೆ ಅಂತ ಅದಕ್ಕೆ ನಾನು ಬಿ ಕಾಮ್ ಅನ್ನು ಮೈಸೂರು ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಮಾಡಿದೆ ಅದಾದ್ಮೇಲೆ ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿಯವರು ಎಂ ಬಿ ಎ ಪ್ರೋಗ್ರಾಮ್ ಅಂತ ಶುರು ಮಾಡಿದ್ರು ನಾವಲ್ಲಿ ಎಂಪ್ಲಾಯೀಸ್ ಆಗಿದ್ರಿಂದ ನಮಗೆ ಕನ್ಸೆಷನ್ ಇತ್ತು ಹಾಗೆ ನಾನು ಎಂ ಬಿ ಎ ಕೂಡ ಮಾಡ್ಕೊಳ್ಳೋ ಹಾಗೆ ಆಯ್ಕೆ ತದನಂತರ 2006ರಲ್ಲಿ ನಮ್ಮ ಮನೆಯವರು ವೆಸ್ಟ್ ಆಫ್ರಿಕಾ ಗಾನಕ್ಕೆ ಕೆಲಸದ ನಿಮಿತ್ತ ನಾವೆಲ್ಲರೂ ಅಲ್ಲಿ ಹೋಗ್ಬೇಕಾಗಿ ಬಂತು ವಾಪಸ್ ನಾವು 2012ಕ್ಕೆ ಬರುವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಾನು ಹೇಳಿದ್ದೆ ನಾನು ಡಿ ಸಿ ಆಗ್ಬೇಕು ಇಲ್ಲದ ಲಾಯರ್ ಆಗ್ಬೇಕು ಅಂತ ಹೇಳಿ ಡಿ ಸಿ ಅಂತೂ ಆಗ್ಲಿಕ್ಕಾಗ್ಲಿಲ್ಲ ನಮ್ಮ ಪ್ರಾಯ ಆಗ್ತಾ ಬಂದಿದ್ರಿಂದ ಇನ್ನು ನನಗೆ ಎಕ್ಸಾಮ್ ತಗೊಳ್ಲಿಕ್ಕೆ ಆಗೋದಿಲ್ಲ ಆಮೇಲೆ ನಾವು ವಾಪಸ್ ಬಂದ್ಮೇಲೆ ನಾವು ಮನೆ ಕಟ್ತಿರ್ಬೇಕಾದ್ರೆ ವೈಕುಂಠ ಬಾಳಿಗ ಲಾ ಕಾಲೇಜ್ ಹತ್ರವೇ ನಮ್ಮ ಮನೆ ಇರೋದು ಸೊ ಆಗ್ಲೇ 37 ವರ್ಷ ಆಗಿತ್ತು ಚಾನ್ಸ್ ಇಲ್ಲ ಅನ್ಕೊಂಡಿದ್ದೆ ಬಟ್ ಪ್ರೊಫೆಸರ್ ಕಣಿವೆ ಅಂತೇಳಿ ಪ್ರಿನ್ಸಿಪಾಲ್ ಹತ್ರ ನಾನು ಸರ್ ಈ ತರ 37 ವರ್ಷ ಆಗ್ಬಿಟ್ಟಿದೆ ಸರ್ ಲಾಯರ್ ಆಗ್ಬೇಕು ಅಂತ ಇಷ್ಟ ಇತ್ತು ಕಲಿಬಹುದಾ ಅಂತ ಕೇಳಿದೆ ಖಂಡಿತ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಫಾರಿನ್ ಇಂದ ಬಂದ ಕೂಡಲೇ 2012ರಲ್ಲಿ ನಾನು ವೈಕುಂಠ ಬಾಳಿಗ ಲಾ ಕಾಲೇಜ್ ಅಲ್ಲಿ ಸೇರ್ಕೊಂಡೆ ಅಲ್ಲಿ ಕೋರ್ಸ್ 3 ವರ್ಷದ್ದು ಮುಗಿದ್ಮೇಲೆ ಡಿಗ್ರಿ ಎಲ್ಲ ತಕ್ಕೊಂಡು ಈಗ ಒಂದು 5 ವರ್ಷದಿಂದ ಉಡುಪಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಇದು ನನ್ನ ಒಂದು ವಿದ್ಯಾಭ್ಯಾಸದ ಒಂದು ಕಿರು ಪರಿಚಯ ಅಂತ ಹೇಳ್ಬೋದು ನಿಮ್ಮ ಹವ್ಯಾಸಗಳು ನೀವೇನೆಲ್ಲ ಇಟ್ಕೊಂಡಿದ್ದೀರಿ ನಿಮ್ಮ ಕೆಲಸ ಕಾರ್ಯದ ನಡುವೆ ಹವ್ಯಾಸ ಅಂತ ಹೇಳಿದ್ರೆ ನನಗೆ ಓದೋದಂದ್ರೆ ತುಂಬಾ ಇಷ್ಟ ಸುಳ್ಳು ಹೇಳ್ಬಾರ್ದು ಟಿವಿ ಸಹ ತುಂಬಾ ನೋಡ್ತೇನೆ ನನಗೆ ಇಷ್ಟ ಆಗಿರೋ ಕಾರ್ಯಕ್ರಮಗಳು ಬಂದಾಗ ಕೆಲವೊಮ್ಮೆ ನೋಡೋದುಂಟು ನಮ್ಮ ಮನೆಯಲ್ಲಿ ನನಗೆ ಮತ್ತು ನಮ್ಮ ಯಜಮಾನಿಗೆ ಸಣ್ಣ ಪುಟ್ಟ ಗಲಾಟೆ ಆಗಲಿಕ್ಕೆ ಇದೆ ಎಷ್ಟು ಟಿವಿ ನೋಡ್ತೀಯ ಅಂತ ಇಷ್ಟ ಆಗಿರೋ ಕಾರ್ಯಕ್ರಮನ ನಾನು ಟಿವಿ ನೋಡ್ತೇನೆ ಅದ್ರ ಜೊತೆಗೆ ಓದೋದಂದ್ರೆ ನನಗೆ ತುಂಬಾ ಇಷ್ಟ ನನ್ನ ಮಗಳು ಕೂಡ ಓದೋ ಹವ್ಯಾಸ ಇರೋದ್ರಿಂದ ಇಬ್ರು ಪುಸ್ತಕ ತಕೊಂಡು ಬಂದು ರೀಡ್ ಮಾಡೋದು ಆಮೇಲೆ ಸ್ವಲ್ಪ ಈಗ ನಾನು ಕಾನೂನನ್ನು ಕಲ್ತ ಮೇಲೆ ಬರೀ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಹ್ಯೂಮನ್ ರೈಟ್ ಪ್ರೊಟೆಕ್ಷನ್ ಫೌಂಡೇಶನ್ ಅಂತ ಡಾಕ್ಟರ್ ರವೀಂದ್ರ ಶಾಂಭೋಗ್ ಸರ್ ಒಂದು 45 ವರ್ಷದಿಂದ ನಮ್ಮ ವೈಕುಂಠ ಬಾಳಿಗ ಲಾ ಕಾಲೇಜಿನ ಒಂದೇ ಮಾಳಿಗೆಯಲ್ಲಿ ನಡೆಸ್ತಾ ಇದ್ದಾರೆ ಅದು ಫ್ರೀ ಲೀಗಲ್ ಏಡ್ ಆಗಿ ಕೊಡೋದವರು ಎಲ್ಲ ಸಲಹೆ ಮಾರ್ಗದರ್ಶನ ಫ್ರೀಯಾಗಿ ಮಾಡ್ತಾರೆ ಈ ಕೆಲವು ತಿಂಗಳಿಂದ ನಾನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಯಾರಾದರೂ ಕೇಳ್ಕೊಂಡು ಬಂದರೆ ಅವರಿಗೊಂದು ಸಲಹೆ ಕೊಡೋದು ಮಾರ್ಗದರ್ಶನ ಕೊಡೋದು ಅದರಲ್ಲೇ ಕೆಲಸ ಆಗೋದು ಯಾಕಂದರೆ ಒಬ್ಬೊಬ್ರದ್ದು ಕೇಸು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಓದಿ ತಿಳಿದು ಅವರಿಗೆ ನಾವು ಸಲಹೆ ಕೊಡಬೇಕಾಗತ್ತೆ ಅದು ಕಂಪ್ಲೀಟ್ ನಾವು ಹಣ ಏನು ತಗೊಳ್ಳೋದಿಲ್ಲ ಅದೊಂದು ಫ್ರೀಯಾಗಿ ಮಾಡುವಂಥ ಒಂದು ಕೆಲಸ ಮಹಿಳೆಯರ ಬಗ್ಗೆ ಮಹಿಳಾ ದಿನಾಚರಣೆ ಆದ್ದರಿಂದ ಮಹಿಳೆಯರ ಬಗ್ಗೆ ನೀವು ಒಂದೆರಡು ವಾಕ್ಯಗಳನ್ನು ಹೇಳ್ತೀರಾ
ಖಂಡಿತವಾಗಿಯೂ ನೋಡಿ ಮಾರ್ಚ್ 8ಕ್ಕೆ ಇವತ್ತು ನಾವು ಮಹಿಳಾ ದಿನಾಚರಣೆ ಅಂತ ಮಾಡ್ತೇವೆ ನನ್ನನ್ನು ಕೇಳೋದಾದ್ರೆ ಹಾಗಾದ್ರೆ ಮಹಿಳೆಯರ ದಿನಾಚರಣೆ ಕೇವಲ ಮಾರ್ಚ್ 8ಕ್ಕೆ ಮಾಡಬೇಕಾ ಅಂತ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಮಹಿಳೆಯರು ಇಲ್ಲದಿರುವ ದಿನವನ್ನು ನಾವು ಉಳಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಮಹಿಳಾ ದಿನಾಚರಣೆ ಅಂದ್ರೆ ಪ್ರತಿದಿನವೇ ಆದರೆ ಒಂದು ದಿನ ನಮಗೆ ಯಾಕೆ ಬೇಕಾಗುತ್ತೆ ಅಂತ ನಾವು ನೋಡಿದ್ರೆ ನೋಡಿ ಈಗ ಮಾರ್ಚ್ 8 ಅಂತ ಮಾಡಿರೋದ್ರಿಂದ ಎಷ್ಟೊಂದು ವೇದಿಕೆಗಳಲ್ಲಿ ಈಗ ಕಾರ್ಯಕ್ರಮ ಮಾಡ್ತಾರೆ ಈಗಂತೂ ಟಿವಿಯಲ್ಲಿ ನೋಡಿ ಫೇಸ್‌ಬುಕ್ ವಾಟ್ಸ್ಆಪ್ ಪೇಪರ್ಗಳಲ್ಲಿ ಆ ದಿನಕ್ಕೆ ಅಂತ ಹೇಳಿ ಅಟ್ಲೀಸ್ಟ್ ಪ್ರತಿದಿನ ಮಾಡ್ಲಿಕ್ಕೆ ಆಗದಿದ್ರೂ ಕೂಡ ಈಗ ಒಂದು ಆ ಒಂದು ದಿನದಲ್ಲಿ ಮಹಿಳೆಯರನ್ನು ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಏನು ಒಬ್ಬ ಮಹಿಳೆಯ ಮಾಡಿರತಕ್ಕಂತ ಸಾಧನೆಗಳನ್ನು ಗುರುತಿಸಿ ಅವಳನ್ನೊಂದು ಗೌರವಿಸುವುದು ಅದು ಮಾಡೋದ್ರಿಂದ ಅವಳಿಗೆ ಗೌರವ ಕೊಡುವುದರ ಜೊತೆಗೆ ಬೇರೆ ಮಹಿಳೆಯರು ನೋಡುವುದರಿಂದ ಕೂಡ ಒಂದವರಿಗೊಂದು ಪ್ರೋತ್ಸಾಹ ಸಿಕ್ಕಿದಾಗ ಆಗುತ್ತೆ ಓ ಈ ರೀತಿ ಮಾಡ್ತಾರಾ ಅಂತ ಈಗ ನಿಮ್ಮದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ನೀವು ಹಿಲಿಯಾಣದಿಂದ ಬರ್ತೇನೆ ಅಂತ ಹೇಳುವಾಗ ನನಗೆ ಇಷ್ಟೊಂದು ನೀವು ಬಿಸಿಯಾಗಿರ್ತೀರಿ ನಾನು ಉಡುಪಿ 2 ಕಿಲೋಮೀಟರ್ ಅಲ್ಲಿ ನಾನು ಕಷ್ಟ ಅಂತ ಹೇಳ್ತೇನೆ ನೋಡಿ ನಮಗೊಂದು ಅದೊಂದು ಏನು ಹೇಳ್ತಾರೆ ಪ್ರಭಾವ ಬೀರುತ್ತೆ ಓ ಇವರು ಮಾಡ್ತಿದ್ದಾರೆ ಈ ತರ ಮಾಡಿದ್ದಾರಂತೆ ನಾವು ಮಾಡಬಹುದಾ ಅಂತ ಹೇಳಿ ಒಂದು ಪ್ರಭಾವ ಬೀರಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಮಹಿಳಾ ದಿನಾಚರಣೆಯನ್ನು ಮಾಡ್ತಿರೋದು ಒಂದು ರೀತಿಯಲ್ಲಿ ಶ್ಲಾಘನೀಯ ಮತ್ತೆ ತುಂಬಾ ಜನಕ್ಕೆ ಪಾಪ ಗೌರವ ಮನ್ನಣೆ ಕೊಡುವ ಕಾರ್ಯಕ್ರಮ ಕೂಡ ಆಗಿ ಕೂಡ ರೂಪುಗೊಳ್ಳತಾ ಇದೆ ಮಹಿಳೆಯರು ಯಾರು ಬೇಕು ಅಂತ ಹೇಳೋದಿಲ್ಲ ಆದರೆ ಅವರಿಗೆ ನಾವು ಕರೆದು ಒಂದು ಗೌರವಿಸಿದಾಗ ಅದಕ್ಕೊಂದು ಸ್ಥಾನಮಾನ ಆ ಗೌರವವೇ ಬೇರೆ ರೀತಿ ಇರುತ್ತೆ ಹಾಗಾಗಿ ನನಗೆ ಅದೊಂದು ಪ್ರಸ್ತುತ ಅಂತ ಅನ್ಸುತ್ತೆ ಹಾಗೆ ಮಹಿಳೆಯರ ಪರವಾಗಿ ಇರುವ ಕಾನೂನಿನ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಮಾಹಿತಿ ಕೊಡ್ತೀರಾ ಖಂಡಿತ ಆಕ್ಚುಲಿ ಹೇಳೋದಾದ್ರೆ ಸುಮಾರು ಒಂದು 50 ನಮೂನೆಯ ಕಾನೂನು ಇರಬಹುದು ಅದು ಬಿಟ್ಟು ಎಲ್ಲಾ ಕಾನೂನುಗಳು ಕೂಡ ಮಹಿಳೆಯರಿಗೆ ಕೂಡ ಅಪ್ಲೈ ಆಗುತ್ತೆ ನಮ್ಮ ಸಂವಿಧಾನದಲ್ಲಿ ಪುರುಷರಿಗೆ ಬೇರೆ ಮಹಿಳೆಯರಿಗೆ ಬೇರೆ ಅಂತ ಮಾಡಲಿಲ್ಲ ಆದರೆ ಕೆಲವು ಕಾನೂನುಗಳನ್ನು ನಮ್ಮ ಸಮಾಜದ ಚೌಕಟ್ಟಿನಲ್ಲಿ ನೋಡುವಾಗ ಖಂಡಿತವಾಗಿಯೂ ಅವರಿಗೆ ಬೇಕು ಯಾಕಂದ್ರೆ ಶೋಷಣೆ ಒಳಗಾಗಿರ್ತಾರೆ ಅವರಿಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ಹಾಗೆ ಕೆಲವೊಂದು ಕಾನೂನನ್ನು ಮಾಡಿದ್ದೇವೆ ಈಗ ನಾವು ಕಾನೂನಿನ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಗಂಟೆ ನನಗೆ ತಕೊಳ್ಳಿಕ್ಕೆ ಆಗಬಹುದು ಆದರೆ ಕೆಲವು ಇಂಪಾರ್ಟೆಂಟ್ ಕಾನೂನನ್ನು ನೀವು ಕೇಳಿರೋದ್ರಿಂದ ನನಗೆ ಅನ್ಸುತ್ತೆ ಮಹಿಳೆಯೇ ಕುಟುಂಬದ ಪ್ರಧಾನ ಆಗಿರ್ತಾಳೆ ಅವಳಿಗೆ ಹೆಚ್ಚು ನಾಲೆಡ್ಜ್ ಇದ್ದಷ್ಟು ಅರಿವಿದ್ದಷ್ಟು ತನ್ನ ಕುಟುಂಬ ಕಲ್ದಿರೆ ಅವಳು ಸುತ್ತಮುತ್ತಲಿನ ಎಲ್ಲಾ ಜನರಿಗೂ ಸಹಾಯ ಮಾಡ್ಲಿಕ್ಕಾಗತ್ತೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳುವ ಮನೆಯಲ್ಲಿ ಗೃಹಿಣಿ ಇರ್ತಾಳೆ ಅವಳಿಗೆ ಮನೆಯ ವಸ್ತುಗಳನ್ನು ತಗೊಂಬರೋದಾಗಿರ್ಬೋದು ತನ್ನ ಮನೆಗೆ ಬೇಕಾದ್ರೆ ಟಿವಿಯೋ ಫ್ರಿಜ್ಜೋ ಒಂದು ಮಿಕ್ಸಿ ಇರ್ಬೋದು ಅಥವಾ ಮಕ್ಕಳಿಗಂತ ಒಂದು ಫೋನ್ ತೆಕ್ಕೊಂಡಿರ್ಬೋದು ಈ ರೀತಿ ಗೃಹೋಪಯೋಗಿ ಬಳಕೆಯ ವಸ್ತುಗಳನ್ನು ಬಳಸ್ಕೊಂಡಾಗ ಏನಾದ್ರೂ ತೊಂದರೆ ಆಗಿ ಎಷ್ಟು ಸಲ ಹೋಗಿ ಹೇಳಿದ್ರು ಅದನ್ನು ರಿಪೇರಿ ಮಾಡಿಕೊಡುವುದಿಲ್ಲ ಕಿರಿಕಿರಿ ಮಾಡ್ತಿರ್ತೆ ಯಾಕಂದ್ರೆ ಪ್ರತಿ ಸಲ ಪಾಪ ಅವಳಿಗೆ ಗಂಡನಿಗೆ ಹೇಳಲಿಕ್ಕೆ ಆಗುದಿಲ್ಲ ಅವಳಿಗೆ ಕೂಡ 100 ಬಾರಿ ಹೋಗಿ ಬರ್ಲಿಕ್ಕೆ ಆಗುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆ ಮಹಿಳೆಗೆ ಗೊತ್ತಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ ಗ್ರಾಹಕರ ಬಳಕೆದಾರರಿಗೆ ಈ ತರ ತೊಂದರೆ ಆದಾಗ ತಾನು ಕಂಪ್ಲೇಂಟ್ ಮಾಡಿದ್ರೆ ಆ ಕಂಪನಿಯವರು ನನಗೆ ನನ್ನ ವಸ್ತುವನ್ನು ಒಂದು ಸರಿಯಾಗಿರೋದು ಮತ್ತೊಂದು ರಿಪ್ಲೇಸ್ ಮಾಡಿ ಕೊಡಬೇಕು ರಿಪೇರಿ ಮಾಡಿ ಕೊಡಬೇಕು ಇದರ ಜೊತೆಗೆ ಅವರೇ ಹೋಗಿ ಕಂಪ್ಲೇಂಟ್ ಅನ್ನು ಕೊಡಬಹುದು ನಮ್ಮ ಉಡುಪಿಯಲ್ಲಿ ಕನ್ಸ್ಯೂಮರ್ ಡಯಾನಾ ಥಿಯೇಟರ್ ಬಳಿಯಲ್ಲಿ ಕನ್ಸ್ಯೂಮರ್ ಫೋರಂ ಇದೆ ಅಲ್ಲಿ ಹೋಗಿ ಅವರು ಬರೆದು ಒಂದು ಕಂಪ್ಲೇಂಟ್ ಕೊಡಬಹುದು ಇಲ್ಲದಿದ್ರೆ ವಕೀಲರನ್ನು ಕೂಡ ನೇಮಿಸ್ ಮಾಡಬಹುದು ವಕೀಲರನ್ನು ನೇಮಕ ಮಾಡಿದ್ರು ಕೂಡ ಹಣವನ್ನು ಕನ್ಸ್ಯೂಮರ್ ಫೋರಂ ಇವರದೆಲ್ಲ ಕಂಪ್ಲೇಂಟ್ ಸರಿ ಇದೆ ಅಂದ್ರೆ ವಾಪಸ್ ತೆಗೆಸಿ ಕೊಡ್ತಾರೆ ಇದರ ಜೊತೆಗೆ ಅವರಿಗೆ ಆದಂತಹ ಕಿರಿಕಿರಿ ಏನು ಉಂಟಲ್ಲ ಅದಕ್ಕೆ ಹಣದ ರೂಪದಲ್ಲಿ ಕಾಂಪನ್ಸೇಷನ್ ಕೂಡ ಕೊಡುತ್ತೆ ಅಂದ್ರೆ ಹೀಗೆ ಮಾಡಬಾರ್ದು ಕಂಪನಿಯವರು ಅಂತ ಅಂದ್ರೆ ನೋಡಿ ಒಂದು ಮಹಿಳೆಗೆ ಗೊತ್ತಿದ್ರೆ ಸಣ್ಣ ವಿಷಯ ಆದ್ರೆ ಪಾಪ ಗೊತ್ತಿಲ್ಲದಿದ್ರೆ ಆಕೆಗೆ ಗೊತ್ತಿರುವುದಿಲ್ಲ ಹಾಗಾಗಿ ಆಕೆಗೆ ಈ ತರ ಸಣ್ಣ ಸಣ್ಣ ಕಾನೂನುಗಳು ನೆನಪಿದ್ರೆ ಓಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ ಕೇವಲ ನಾನು ಗೃಹೋಪಯೋಗಿ ವಸ್ತುಗಳಿಗಲ್ಲ ಬ್ಯಾಂಕ್ ಅಲ್ಲಿ ಏನಾದ್ರೂ ಕಿರಿಕಿರಿ ಆಗೋದು ಇಂಟ್ರೆಸ್ಟ್ ಸರಿಯಾಗಿ ಮಾಡಿಲ್ದೇ ಇರೋದು ಇನ್ಶೂರೆನ್ಸ್ ಅಲ್ಲಿ ಪಾಪ ಕೆಲವೊಮ್ಮೆ ತೀರಿ ಹೋಗಿರ್ತಾರೆ ಅವರ ಕ್ಲೇಮ್ ಅನ್ನು ಕೊಡದೇ ಇರೋದು ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ ಈ ತರ ಸಣ್ಣ ಪುಟ್ಟ ವಿಷಯದಲ್ಲಿ ಅವರಿಗೆ ತೊಂದರೆ ಆದಾಗ ಖಂಡಿತವಾಗಿ ಅವರು ಕನ್ಸ್ಯೂಮರ್ ಫೋರಂ ಅನ್ನು ಬಳಕೆ ಮಾಡಬಹುದು ಇನ್ನು ಮನೆಯಲ್ಲೇ ತಂದೆ ತಾಯಿಗಳಿರ್ತಾರೆ ಅಥವಾ ಅವರ ಮನೆ ಅವರ ಅತ್ತೆ ಮಾವ ಇರ್ತಾರೆ ಅಥವಾ ಅವರು ಕಲ್ತಿದ್ರು ಅವರ ಪರಿಚಯಸ್ಥರಲ್ಲಿ ಯಾರಿಗಾರು ಗೊತ್ತಿರುತ್ತೆ ಈಗ ಸೀನಿಯರ್ ಸಿಟಿಜನ್ ಆಕ್ಟ್ ಅಂತ ಬಂದಿದೆ ಅದರ ಪ್ರಕಾರ ತಂದೆ ತಾಯಿಗಳನ್ನು ಚಂದ ಮಾಡಿ ನೋಡ್ಕೊಳ್ಳೋ ಜವಾಬ್ದಾರಿ ಮಕ್ಕಳ ಮೇಲಿದೆ ನಾವು ಅವರ ಹತ್ರ ಇರೋ ಆಸ್ತಿ ಗಿಸ್ತಿ ಎಲ್ಲ ಬಳಸ್ಕೊಂಡು ಅವು ನಮ್ಮ ಕೆಲಸ ಆಯ್ತು ಅಂತ ಈಗ ಅವರನ್ನು ಹೊರಗಡೆ ಹಾಕುವ ಕಾಲ ಅಲ್ಲ ನಾಳೆ ಅದೇ ತಂದೆ ತಾಯಿಗಳು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಂದ್ರೆ ನಮ್ಮ ಡಿಸಿ ಆಫೀಸ್ ಉಡುಪಿ ಮಣಿಪಾಲದಲ್ಲಿ ಉಂಟು ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ನನಗೆ ಈ ತರ ಮಾಡ್ತಾ ಇದ್ದಾರೆ ಸರ್ ನನ್ನ ಆಸ್ತಿಯಲ್ಲೇ ತಕೊಂಡಿದ್ದಾರೆ ಅಂದ್ರೆ ಅವರ ಆಸ್ತಿಯನ್ನು ವಾಪಸ್ ತೆಗೆದುಕೊಡುವಂತಹ ಪ್ರಮೇಯ ಸಹ ಈ ಸೀನಿಯರ್ ಸಿಟಿಜನ್ ಆಕ್ಟ್ ಅಲ್ಲಿ ಬರುತ್ತೆ ಹೌದು ಯಾಕಂದ್ರೆ ಗೊತ್ತಿರುವುದಿಲ್ಲ ಪಾಪ ಅವರಿಗೆ ಮೆಡಿಕಲ್ಲಿ ಸರಿ ಸಪೋರ್ಟ್ ಮಾಡುವುದಿಲ್ಲ ಊಟ ತಿಂಡಿ ಕೊಡ್ಲಿಕ್ಕೆ ಇದು ಮಾಡುದು ಇಲ್ಲಿ ಕಾರಣ ಏನೇ ಇರ್ಬೋದು ಆದ್ರೆ ಹಾಗೆ ಮಾಡಬಾರ್ದು ಮಾಡಿದ್ರೆ ಈ ರೀತಿಯ ಒಂದು ಕಾನೂನು ಇದೆ ಅಂತ ಗೊತ್ತಿದ್ರೆ ಮಕ್ಕಳಿಗೂ ಒಂದು ಹೆದರಿಕೆ ಇರುತ್ತೆ ಅವರನ್ನು ಪಾಪ ಸುಮ್ಮನೆ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತೆ ಹಿರಿಯರಿಗೂ ಕೂಡ ಒಂದು ಗೌರವವಾಗಿ ಅವರು ಬದುಕಲಿಕ್ಕಾಗತ್ತೆ ಇಲ್ಲಿ ಅವರಿಗೆ ಕೂಡ ಮನಸ್ಸಿಗೆ
ಸ್ವಲ್ಪ ಧೈರ್ಯ ಇದೆ ಧೈರ್ಯ ಇರುತ್ತೆ ಓ ಹೀಗೆ ಮಾಡೋದಿಲ್ಲ ಅಂತ ಹೇಳಿ ಅದೊಂದು ಕಾನೂನು ಆಗಬಹುದು ಅದ್ ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಿದ್ರು ಈಗ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಹೇಳಿ ಮೊದಲೇ ಯಾರು ಹೇಳ್ತಿರಲಿಲ್ಲ ನೀವೆಲ್ಲ ಈಗ ಕೇಳಿರಬಹುದು ಮೀಟು ಅಂತ ಹೇಳಿ ಒಂದು ಜೋರ್ ಜೋರಾಗಿ ಆಗ್ತಾ ಇತ್ತು ಮೊದಲೇ ಯಾರು ಬಂದು ಹೇಳಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿದ್ರು ಹಾಗೆ ಮಾಡ್ಲಿಕ್ಕೆ ಹೋಗಬಾರದು ಆ ರೀತಿ ಯಾವುದಾದರೂ ಆದ್ರೆ ಅವರ ಒಂದು ಮಹಿಳೆ ಇದ್ರೂ ಕೂಡ ಕಂಪನಿಯಲ್ಲಿ ಒಂದು ಕಮಿಟಿ ಅಂತ ಮಾಡಬೇಕು 10 ಜನಕ್ಕಿಂತ ಹೆಚ್ಚಿದ್ದ ಒಂದು ಕೆಲಸ ಮಾಡತಕ್ಕಂತ ಒಂದು ಸಂಸ್ಥೆಯಲ್ಲಿ ಒಬ್ಬಳೇ ಮಹಿಳೆ ಇದ್ರೆ ಒಂದು ಕಮಿಟಿ ಮಾಡಿ ಅವಳಿಗೆ ಸೆಕ್ಷುಯಲ್ ಹರಾಸ್ಮೆಂಟ್ ಅಂದ್ರೆ ಕೇವಲ ಫಿಸಿಕಲ್ ಅಲ್ಲ ಮೆಂಟಲಿ ಕೂಡ ಟಾರ್ಚರ್ ಮಾಡೋದು ಅಥವಾ ಏನಾದರೂ ನೋಡು ಅಂತ ಹೇಳಿ ಅವಳಿಗೆ ಕಿರಿಕಿರಿ ಮಾಡೋದು ಮತ್ತೆ ಆ ಜಾಗದಲ್ಲಿ ಕೇವಲ ಕೆಲಸ ಮಾಡೋ ಹೆಂಗಸರೆ ಆಗಬೇಕು ಅಂತ ಇಲ್ಲ ನಾನು ಈಗ ನಿಮ್ಮ ಆಫೀಸಿಗೆ ಬಂದಿದ್ದೇನೆ ಹೊರಗೆ ಕೂತಿರುವಾಗ ನನಗೆ ಈ ರೀತಿಯಾದಂತ ಕಥೆ ನಡೆದ್ರೆ ಕೂಡಲೇ ನಾನು ಕಂಪ್ಲೇಂಟ್ ಮಾಡಿ ನನಗೆ ಆ ರೀತಿ ಆಗದಿರುವ ತರ ನೋಡಿಕೊಳ್ಳಬಹುದು ಈಗ ನಾವು ಮಕ್ಕಳನ್ನು ಕಾಲೇಜಿಗೆ ಕಳಿಸ್ತೇವೆ ಅವಳಿಗೆ ಯಾರಾದರೂ ರೇಗಿಸ್ತಾ ಇದ್ರೆ ಈ ಟೀಸಿಂಗ್ ಅಂತ ಹೇಳ್ತಾರೆ ಅದು ಕೂಡ ಕಾನೂನು ಬಾಹಿರ ಮಕ್ಕಳಿಗೆ ನಾವು ತಾಯಿಗೆ ಗೊತ್ತಿದ್ರೆ ಮಗಳಿಗೆ ಹೇಳಬಹುದು ನೋಡಮ್ಮ ನೀನು ಆ ತರ ಆದ್ರೆ ಸುಮ್ಮನೆ ಕೂತ್ಕೊಳ್ಳಬಾರದು ಮನೆಯಲ್ಲಿ ಬಂದು ನನಗೆ ಹೇಳಬೇಕು ಮತ್ತೆ ಅವಳಿಗೆ ಸಹ ಅದು ಒಂದು ಸೂಚನೆ ಕೊಟ್ಟಾಗೆ ಓ ಈ ರೀತಿಯ ವಸ್ತು ಉಂಟು ಇಲ್ಲಾದ್ರೆ ಯಾರಾದರೂ ನಮ್ಮನ್ನು ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಪಾಪ ಮಕ್ಕಳಿಗೂ ಹೆದರಿಕೆ ಏನು ಹೇಳ್ತಾರೋ ಮನೆಯಲ್ಲಿ ನನ್ನ ಮೇಲೆ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿ ತಾಯಿ ಆದವಳಿಗೆ ಒಂದು ಎಲ್ಲ ಕಾನೂನಿನ ಬಗ್ಗೆ ಅರಿವಿದ್ರೆ ಈ ತರ ಈ ಟೀಸಿಂಗ್ ಮಾಡಿರಬಹುದು ಸ್ಟಾಕಿಂಗ್ ಅಂತ ಹೇಳ್ತಾರೆ ಹಿಂದೆಗಡೆ ಹಿಂಬಾಲಿಸ್ಕೊಂಡು ಬರುವುದು ಅಂತ ಒಂದು ಕಿರಿಕಿರಿ ಆಗಿದ್ರೆ ಕಾನೂನಿನಲ್ಲಿ ಅದಕ್ಕೆ ಅವರಿಗೆ ಶಿಕ್ಷೆ ಉಂಟು ಅಂತ ಗೊತ್ತಿದ್ರೆ ಹೇಳಲಿಕ್ಕಾಗತ್ತೆ ಇನ್ನೊಂದು ಕೆಲಸ ಮಾಡೋದು ಬೇಡ ಮನೆಯಲ್ಲೇ ಇರತಕ್ಕಂತ ಕೆಲವು ಹೆಂಗಸರಿಗೆ ಗಂಡ ಹೊಡೆದು ಬಡದು ಮಾಡೋದು ಹೊಡೆದು ಬಡದು ಒಮ್ಮೆ ಏನು ಮಾಡಿ ಅಲ್ಲಿ ಮುಗಿದ್ರೆ ಪರವಾಗಿಲ್ಲ ಅದೊಂದು ಗಾದೆ ಉಂಟಲ್ಲ ಒಂದು ಮಲ್ಗವ ತನಕ ಅಂತ ಹೇಳಿ ಅದಕ್ಕಿಂತ ಜಾಸ್ತಿ ಆಗುವ ಪ್ರಮೇಯ ಇದ್ದಂತಹ ಪರಿಸ್ಥಿತಿಯಲ್ಲಿ ಗೃಹಿಣಿಯಾದವರು ಪಾಪ ಯಾವಾಗಲೂ ಪೆಟ್ಟು ತಿಂತ ಕೂತ್ಕೊಳ್ಳೋದು ಅವರ ಕೈಕಾಲನ್ನೇ ಮುರಿದು ಹಾಕುವಂತ ಪರಿಸ್ಥಿತಿ ಇದರ ಜೊತೆಗೆ ಇದನ್ನ ಫಿಸಿಕಲ್ ಅಂತ ಹೇಳ್ತಾರೆ ಅದು ಬಿಟ್ಟು ಹೊಡಿದೇನೆ ಕೇವಲ ಮಾನಸಿಕ ಕಿರಿಕಿರಿ ಕೂಡ ಈ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ಆಕ್ಟ್ ನಲ್ಲಿ ಬರುತ್ತೆ ಸುಮ್ಮನೆ ಹೀಯಾಳಿಸೋದು ಮಾಡಿದೆಲ್ಲ ತಪ್ಪಂತ ಹೇಳೋದು ಇಂಡೈರೆಕ್ಟ್ ಆಗಿ ಬೈಯುವುದು ಅಥವಾ ಅವಳಿಗೆ ಅನುಮಾನಾಸ್ಪದವಾಗಿ ಯಾವಾಗ್ಲೂ ನೋಡ್ತಾ ಇರೋದು ಈ ರೀತಿ ಮಾನಸಿಕ ಫಿಸಿಕಲ್ ಸೆಕ್ಷುಯಲಿ ಕೂಡ ಒಂದು ನನ್ನ ಹೆಂಡತಿ ಅಂತೇಳಿ ಅವಳ ಮೇಲೆ ದಬ್ಬಾಳಿಕೆ ಮಾಡೋದಾಗ್ಲಿ ಅಥವಾ ಅನಾವಶ್ಯಕವಾಗಿ ಅವಳಿಗೆ ಹಿಂಸೆ ಕೊಡೋದಾಗ್ಲಿ ಮಾಡ್ಲಿಕ್ಕಿಲ್ಲ ಈ ರೀತಿಯೆಲ್ಲ ಆದಂತಹ ಪರಿಸ್ಥಿತಿಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಉಂಟು ತನಗೆ ರಕ್ಷಣೆ ತಗೊಳ್ಬಹುದು ನನಗೆ ಆ ಮನೆಯಲ್ಲಿ ಇರ್ಲಿಕ್ಕೆ ಹೆದರಿಕೆ ಆಗ್ತಿದೆ ನನ್ನ ಗಂಡ ಹೀಗೆ ಮಾಡ್ತಾನೆ ಅಂತಿದ್ರೆ ಗಂಡ ಅವಳಿಗೆ ಬೇರೆ ನಿಂತ್ಕೊಂಡು ನಿಂತ್ಕೊಳ್ಳುವ ವ್ಯವಸ್ಥೆ ಮಾಡಿ ಕೊಡ್ಬೇಕು ಮಕ್ಕಳಿದ್ರೆ ಅವರ ಕಸ್ಟಡಿ ನನಗೆ ಕೊಡಿ ನೀವು ನೋಡ್ಕೊಳ್ಳಿಕ್ಕಿಲ್ಲ ಅಂತ ಹೇಳುವಾಗ ಅವಳಿಗೆ ಅಲ್ಲಿ ಕೊಡ್ತಾರೆ ನಮ್ಮತ್ತೆ ಮನೆಯಿಂದ ಹೊರಗಾಕಿದ ನಂತರ ಇವಳು ನೋಡ್ಕೊಳ್ಳೋದು ಯಾರು ಪಾಪ ಕಲಿತಿಲ್ಲ ಮನೆಯಲ್ಲಿ ಗಂಡನನ್ನೇ ಒಂದು ಅವಲಂಬಿತಲಾಗಿರ್ತಕ್ಕಂತ ಒಬ್ಳ ಗೃಹಿಣಿಗೆ ಮನೆಯಿಂದ ನಾನು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಗ್ತೇನೆ ಅಂತ ಹೇಳಿದ ನಂತರ ಅವಳು ಹೊರಗೋದ್ಮೇಲೆ ನೋಡ್ಕೊಳ್ಳಿಕ್ ಜನ ಬೇಕಲ್ಲ ಅದಕ್ಕೆ ಕೂಡ ಅವರಿಗೆ ಮೇಂಟೆನೆನ್ಸ್ ಅಂತ ಕೊಡ್ತಾರೆ ಸೊ ಹೀಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಸುಮಾರು ನಮೂನೆಯ ಏನ್ ಹೇಳ್ತಾರೆ ಸವಲತ್ತುಗಳು ಉಂಟು ಅಂತ ಹೇಳೋದು ಡೌರಿ ಬಗ್ಗೆ ಈಗ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋ ವಿಷಯ ಸಾಮಾನ್ಯವಾಗಿ ಈಗ ಎಲ್ಲರಿಗೂ ಗೊತ್ತಿದೆ ಡೌರಿ ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ತಪ್ಪು ಅಂತ ಇಂಡೈರೆಕ್ಟ್ ಆಗಿ ಕೂಡ ಅವರು ಹೇಳಲಿಕ್ಕಿಲ್ಲ ಸೊ ಅದು ಕೂಡ ಅವರ ಗಮನದಲ್ಲಿ ಇರಬೇಕು ಇಂಡೈರೆಕ್ಟ್ ಆಗಿ ನನ್ನ ಮಗನಿಗೆ ಕೆಂಪು ಬಣ್ಣದ ಕಾರ್ ಅಂದ್ರೆ ತುಂಬಾ ಇಷ್ಟ ನಿಮ್ಮ ಮಗಳು ಕೂತು ಹೋಗ್ಬೋದು ಅಂತ ಇಂಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಪಾಪ ಯಾವಾಗ್ಲೂ ತೊಂದರೆ ಮಾಡ್ತಿದ್ರೆ ಅದು ಇಂಡೈರೆಕ್ಟ್ ಆಗಿ ಡೌರಿ ಕೇಳಿದಾಗೆ ಆಗತ್ತೆ ಸೊ ಅವರಿಗೂ ಸಹ ಗೊತ್ತಿರಬೇಕಾಗತ್ತೆ ಹೀಗೆ ಡೌರಿ ಪ್ರೊಹಿಬಿಷನ್ ಆಕ್ಟ್ ಆಗಿರ್ಬೋದು ಅಥವಾ ಒಂದು ಹೆಣ್ಣು ಮಗು ಮದುವೆಯಾಗಿ ಅವಳು ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವಳ ಮೇಲೆ ಏನಾದರೂ ಗಾಯಗಿ ಆಗಿದ್ರೆ ಅವರು ಆ ಟೈಮ್ನಲ್ಲಿ 7 ವರ್ಷದ ಒಳಗೆ ಅವಳು ಮದುವೆ ಆದ ನಂತರ ತೀರಿ ಹೋದ್ರೆ ಆತ್ಮಹತ್ಯೆ ಅಥವಾ ಬೇರೆ ಪ್ರಕರಣ ಅದನ್ನು ಡೌರಿ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ ಅವಳ ಗಂಡನ ಬಿಟ್ಟು ಅವಳ ಅತ್ತೆ ಮಾವ ಮೈದುನ ನಾದಿನಿ ಯಾರ್ಯಾರು ಆ ಮನೆಯಲ್ಲಿ ಇದ್ದಾರೆ ಅವರೆಲ್ಲರ ಮೇಲೆ ಕೂಡ ಒಂದು ಕಣ್ಣಿರುತ್ತೆ ಸೊ ಹಾಗಾಗಿ ಓ ಈ ತರ ಆದ್ರೆ ಒಂದು ಉಂಟು ನೋಡ್ಕೊಳ್ಬೇಕು ಜಾಗ್ರತೆ ಮಾಡ್ಬೇಕು ಅಂತ ಒಂದು ಯಾಕಂದ್ರೆ ಒಮ್ಮೆ ಆದ್ಮೇಲೆ ಮತ್ತೆ ನೀವು ಕೋರ್ಟ್ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಮಾಡುದು ಸೊ ಅಂತ ಪರಿಸ್ಥಿತಿ ಬರುವ ಇರೋದು ಬರದೇ ಇರದ ಹಾಗೆ ನೋಡ್ಕೊಳ್ಳೋದು ಕೂಡ ಒಂದು ಒಳ್ಳೇದು ಅಂತ ನನ್ಗನ್ಸುತ್ತೆ ಹೀಗೆ ಕಾನೂನಿನ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಕಾನೂನು ಉಂಟು ಈ ಎಲ್ಲಾ ಕಾನೂನುಗಳು ಮಹಿಳೆಯ ಪರವಾಗಿ ಇದೆ ಹಾಗೆ ಈಗ ನೀವು ಡೌರಿ ಕಾನೂನು ಅಂತ ಹೇಳಿದ್ರಿ ಅದು ಎಷ್ಟರ ಮಟ್ಟಿಗೆ ಹೆಂಗಸರಿಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಒಂದು ಮಿಸ್ಯೂಸ್ ಕೂಡ ಮಾಡ್ಕೊಳ್ತಾರೆ ಖಂಡಿತ ಅದನ್ನ ಮಾಡ್ಕೊಳ್ಬಹುದು ನೋಡಿ ನಾನು ಅದೇ ಹೇಳುದು ನಾನೊಂದು ಮಹಿಳೆಯಾಗಿ ಕಾನೂನುಗಳನ್ನು ನಾವು ಅಸ್ತ್ರವನ್ನಾಗಿ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಅದು ಅಗತ್ಯ ಇದ್ದಾಗ ಅದನ್ನು ಯೂಸ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಏನೇ ಆದರೂ ನಮ್ಮ ನಮ್ಮ ಹಿಂದೂ ಸಮಾಜದಲ್ಲಿ ನಮ್ದು ಒಂದು ಒಂದು ರೂಟ್ ಇದೆ ನಾವು ಯಾವ ರೀತಿ ಬೆಳ್ಕೊಂಡು ಬಂದಿದ್ದೇವೆ ಯಾವ ರೀತಿ ಇದ್ದೇವೆ ಅಂತ ನಾವು ಈಗ ಎಲ್ಲ ವೆಸ್ಟರ್ನ್ ಪಾಲಿ ಮಾಡ್ತೇವೆ ಇವತ್ತು ಮದುವೆಯಾಗಿ ನಾಳೆ ಡಿವೋರ್ಸ್ ಕೊಡ್ತೇವೆ ಅಂತ ಹೇಳಲಿಕ್ಕೆ ಈಗ ವೆಸ್ಟರ್ನಲ್ಲಿ ಎಲ್ಲ ಅವರು ನಮ್ಮ ಇದನ್ನು ಫಾಲೋ ಮಾಡ್ತಿದ್ದಾರೆ ನಾನು ಒಂದೇ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ ನಾವು ವೆಸ್ಟ್ ಆಫ್ರಿಕಾ ಗಾನದಲ್ಲಿದ್ವಿ ಅಲ್ಲಿ ನಮಗೆ ಒಂದು ಮಗುವನ್ನು ನಾವೇನಾದರೂ ಕೇಳಿಸಿದ್ರೆ ನಾನು ನನ್ನ ಇವತ್ತು ನನ್ನ ಫಾದರ್ ರೆಸಿಡೆನ್ಸಿಗೆ ಹೋಗ್ತೇನೆ ನನ್ನ ಡ್ಯಾಡ್ ಫಾದರ್ ಡ್ಯಾಡ್ ಇಬ್ರು ಬೇರೆಯಾ ಅಂದ್ರೆ ತಂದೆ ಬೇರೆ ಒಬ್ಬ ಹುಟ್ಟಿಸಿದಂತ ತಂದೆ ಬೇರೆ ಈಗ ನೋಡ್ಕೊಳ್ತಿರುವ ತಂದೆ ಬೇರೆ ಅಮ್ಮ ಬೇರೆ
ಆಗ ಅವರಿಗೆ ನಮ್ಮನ್ನು ಭೇಟಿಯಾದಾಗ ನಾವು ಒಂದು 18-19 ವರ್ಷದಿಂದ ಜೊತೆಗೆ ಇದ್ದೇವೆ ಅಂತ ಹೇಳಿ ಅವರಿಗೆ ಆಶ್ಚರ್ಯ ಆಗೋದು. ಮತ್ತೆ ನನಗೆ ನಿಜವಾಗಿಯೂ ಅಲ್ಲಿನ ಹೆಣ್ಮಕ್ಳು ಹೇಳಿದ್ದಾರೆ, ಇವನ್ ಗಂಡ್ಮಕ್ಳು ಕೂಡ, ನೀವು ಆತರ ಇರೋದೇ ಒಳ್ಳೇದಲ್ವಾ, ನಮ್ಮಲ್ಲಿ ಇದೇನ್ ಈ ತರ ನಮ್ಗೆ ಕೂಡ ಹಾಗೆ ನಿಲ್ಲುವಂತ ಒಂದು ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ಒಂದು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ನಮ್ಮ ಇದನ್ನು ಏನ್ ಹೇಳ್ತಾರೆ ನಮ್ಮ ಸಂಸ್ಕೃತಿ ಕಡೆ ಕಲ್ಚರ್ ಕಡೆಗೆ. ವೆಸ್ಟರ್ನ್ ಅವರು ಕೂಡ ಈಗ ಮೆಲ್ಲ ಮೆಲ್ಲ ಬರ್ತಿದ್ದಾರೆ. ಹಾಗಂತ ಹೇಳಿ ನೀವು ಹಿಂಸೆ ಅನುಭವಿಸ್ತಾ ಇದ್ದಾಗ ನನ್ನ ಕಲ್ಚರ್ ನಾನು ಇದು ಮಾಡ್ತೇನೆ ಅಂತ ಇರಬಾರ್ದು. ಅದೇ ಹೇಳುದು, ಅಲ್ಲೊಂದು ತಿನ್ ಲೈನ್ ಇದೆ, ನಾವು ಎಲ್ಲಿ ನಮ್ಗೆ ಅಗತ್ಯ ಉಂಟು ಅಲ್ಲಿ ಮಾತ್ರ ಬಳಕೆ ಮಾಡ್ಬೇಕು. ಇದೆಲ್ಲ ಆಕ್ಟ್ ಎಲ್ಲ ಉಂಟು ಅಂತ ಹೇಳಿ ಮಾಡಿ ನೀವು ತಪ್ಪು ಮಾಡುದು ಕೂಡ ಸರಿಯಲ್ಲ. ಇಲ್ಲ, ಈ ಕಾನೂನಿನಿಂದ ನಾನು ಎಷ್ಟೋ ಕುಟುಂಬಗಳನ್ನು ನೋಡಿದ್ದೇನೆ, ಅವರು ಹೆಣ್ಮಕ್ಳಿಗೆ ಅಲ್ಲಿ ಹೊಂದ್ಕೊಳ್ಳಿಕ್ ಆಗ್ಲಿಲ್ಲ. ಅಥವಾ ಈಗ ಹೆಣ್ಮಕ್ಳು ಯಾವ ತರ ಭಾವನೆ ಇಟ್ಕೊಂಡಿದ್ದಾರೆ ಅಂದ್ರೆ, ಗಂಡನ್ ಮನೆಗೆ ಮದುವೆ ಮಾಡಿಕೊಟ್ಟು ಗಂಡನ್ ಮನೆಗೆ ಹೋದ ತಕ್ಷಣ ಆ ಮನೆ ಕೆಲಸ ಮಾಡುದು, ಮನೆ ಕೆಲಸ ಹೊರಗಿನ, ಈಗ ವ್ಯವಸಾಯ ಇದ್ರೆ ಅದೆಲ್ಲ ಬೇರೆ, ಕೃಷಿ ಎಲ್ಲ ಇದ್ರೆ ಮನೆ ಕೆಲಸ ಅಡಿಗೆ ಮಾಡುದು ಇದನ್ನೇ ಒಂದು ಜೀತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ನೋಡಿ, ಅದೇ ಕೆಲ ಹೇಳುದು, ಇದು ಮಾಡರ್ನೈಸೇಷನ್ ಅಂತ ಹೇಳಿ ಒಂದು ತಪ್ಪು ಭಾವನೆ ನಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದೆ. ಆ ಜೀತ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ ಕೈಲೆ ಎಲ್ಲ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಂದ್ಕೊಳ್ಲಿಕ್ ಆಗುದಿಲ್ಲ ಅಂತ ಹೇಳಿ ತವ್ರ ಮನೆಗೆ ಬಂದ್ಬಿಡ್ತಾರೆ. ಅದಕ್ಕೆ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ, ಅದೊಂದು ವಿಷಾದ. ಕರೆಕ್ಟ್, ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ಮತ್ತೆ ಅವ್ರ ಮೇಲೆ ಕೇಸ್ ಹಾಕಿ, ಪಾಪ ಅವರು ಕೆಲವೊಮ್ಮೆ ಏನು ತಪ್ಪು ಮಾಡದಲ್ಲೇ ಆ ಹುಡುಗ ಹುಡುಗನ ತಂದೆ ತಾಯಿ ಆ ಕುಟುಂಬದವರು ಬವಣೆ ಪಡ್ತಾ ಇದ್ದಾರೆ. ಹೌದು, ಈ ತರ ಆಗುವಂತ ಕೇಸ್ಗಳು ನಾವು ಸುಮಾರು ನೋಡಿದ್ದೇವೆ. ಆದ್ರೆ ನಾನು ಹೇಳಿದಾಗೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಒಬ್ರು ಮನುಷ್ಯರಾಗಿ ಬದುಕ್ತೇವೆ. ನಾವು ಏನೇ ಮಾಡಿದ್ರು ಕೂಡ ನಮ್ಮ ಜೀವನ ನಮ್ಗೆ ಖುಷಿಯಾಗಿರುವುದು ನೀವು ನೋಡಿಬೇಕಾದ್ರೆ. ನಾವು ಯಾವಾಗ ಹೆಚ್ಚು ಸಂತೋಷವಾಗಿರ್ತೇವೆ ಅಂದ್ರೆ, ಬೇರೆಯವರಿಗೆ ಒಂದು ನಗು ತರಿಸಿರುವಾಗ, ಬೇರೆಯವರಿಗೆ ಏನಾದ್ರೂ ಒಂದು ಸಣ್ಣದೊಂದು ಹೆಲ್ಪ್ ಆದಾಗ, ಆ ಟೈಮ್ನಲ್ಲಿ ನಮ್ಗೆ ಸಿಗುವ ಸಂತೋಷ ಬೇರೆ ಯಾವುದೇ ಸಮಯದಲ್ಲಿ ಹೆಚ್ಚು ಸಿಗುವುದಿಲ್ಲ. ಹಾಗಾಗಿ ನಾವು ಮನುಷ್ಯರಾಗಿ ಬದುಕಬೇಕು ಅಂತ ಹೇಳಿದ್ರೆ, ಈ ರೀತಿಯಾದಂತ ಒಂದು ಸೇಡಿನ ಭಾವನೆ ಇಟ್ಕೊಳ್ಳೋದು ಅಥವಾ ನನ್ಗೆ ಬೇಡ ಅಂತ ಹೇಳಿ ಈ ತರ ಸಣ್ಣ ಪುಟ್ಟ ವಿಷಯಕ್ಕೆ ನಾವು ಎಲ್ಲದಕ್ಕೂ ಕಾನೂನು ಇದೆ ಅಂತ ಹೇಳಿ ನಾವು ಆ ಕಡೆಯೇ ಹೋಗ್ತಾ ಹೋದ್ರೆ, ನಿಮ್ಮ ಜೀವನ ಇರೋದೇ ಸ್ವಲ್ಪ ವರ್ಷ, ಅದರಲ್ಲಿ ನೀವು ಬರೀ ಇದೇ ಜಂಜಾಟಗಳಲ್ಲಿ ಬಿತ್ಕೊಂಡಿದ್ರೆ ನೀವು ನಿಮ್ಮ ಜೀವನವನ್ನು ಖುಷಿ ಪಡೋದು ಯಾವಾಗ? ಮತ್ತೆ ನಾವ್ಯಾರು ಪರ್ಮನೆಂಟ್ ಅಲ್ಲ ಅಲ್ವಾ, ಒಂದಲ್ಲ ಒಂದಿನ ನಾವು ಹೋಗ್ಲೇ ಹೋಗೋರೆ. ಹೋಗೋ ಮಧ್ಯದಲ್ಲಿ ನಾವು ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳ ಅಂದ್ರೆ, ನಾನು ಅದೇ ಪದೇ ಪದೇ ಹೇಳುದು, ಹೊಂದಾಣಿಕೆ ಅಂದ್ರೆ ಅರ್ಥ ತಮ್ಮ ಜೀವಕ್ಕಾಗ್ಲಿ ತಮ್ಮ ಮನಸ್ಸಿಗಾಗ್ಲಿ ಒಂದು ಲಿಮಿಟ್ ಗಿಂತ ಜಾಸ್ತಿ ಆಗ್ಬಾರ್ದು. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನಾವು ಪ್ರತಿಯೊಂದಕ್ಕೂ ಡಿವೋರ್ಸ್ ತಗೊಳ್ತೇನೆ, ನಿಮ್ ಮೇಲೆ ಕೇಸ್ ಹಾಕ್ತೇನೆ ಅಂತ ಹೇಳಿ ಉಲ್ಟಾ ವೈಸ್ ವರ್ಷ. ನಾನಿಲ್ಲಿ ಕೇವಲ ಮಹಿಳೆಯರು ಅಂತ ಹೇಳುವುದಿಲ್ಲ, ಪುರುಷರು ಅಂತ ಹೇಳುವುದಿಲ್ಲ, ಇಬ್ಬರ ಪಾಲು ಕೂಡ ಇದೆ. ಒಂದು ಹೊಂದಾಣಿಕೆ ಅನ್ನೋದು ಖಂಡಿತವಾಗಿಯೂ ಬೇಕಾಗತ್ತೆ. ಈಗ ಒಂದು ಗಾಡಿಗೆ ಒಂದು ಎತ್ತಿನ ಗಾಡಿಯಲ್ಲಿ ಒಂದೇ ಒಂದು ನಾನು ಚಕ್ರ ಹಾಕಿ ಇನ್ನೊಂದು ಕೈಯಲ್ಲಿ ಎಷ್ಟು ಹೊತ್ತು ಅಂತ ಹೇಳ್ಕೊಂಡು ಹೋಗ್ಬೋದು. ಆ ಎರಡೂ ಚಕ್ರ ಇದ್ದಾಗ ಮಾತ್ರ ಗಾಡಿ ಒಂದು ಸುಲಲಿತವಾಗಿ ಹೋಗುತ್ತೆ. ಸೊ ಪುರುಷರು ಮಹಿಳೆಯರು ಇಬ್ಬರೂ ಕೂಡ ಓ ಇದು ನಮ್ಮದೊಂದು ಜೀವನ, ಚಂದದಲ್ಲಿ ನಡೆಸ್ಕೊಂಡು ಹೋಗುವ, ಏನಾದ್ರೂ ಒಂದು ಸಣ್ಣ ಪುಟ್ಟ ವಿಷಯಗಳು ಬಂದಾಗ ನಾವು ಮಾತಿನ ಮೂಲಕ, ನಮ್ಮಲ್ಲಿ ಆಗ್ಲಿಲ್ಲ ಅಂದ್ರೆ ಈಗ ಒಂದು ಹಿರಿಯರ ಜೊತೆ ತಗೊಳ್ಳೋದು, ಓಕೆ ಹಿರಿಯರು ಬೇಡ ಮನೆಯವರು ಬೇಡ ಅಂದ್ರೆ ನಿಮ್ಮ ಸ್ನೇಹಿತರ ಮುಖಾಂತರ ಒಂದು ಮಾಡಿ ಆಗತ್ತಾ ಅಂತ ಹೇಳಿ ಒಂದು ಪ್ರಯತ್ನ ಆದ್ರೂ ಮಾಡ್ಬೇಕಾಗತ್ತೆ. ಆಮೇಲೆ ಇದು ಕೌಟುಂಬಿಕ ನ್ಯಾಯಾಲಯ ಉಂಟಲ್ವಾ, ಅಲ್ಲಿ ನೀವು ಸಲಹೆ ಸೂಚನೆಗಳನ್ನ ಕೊಡ್ತೀರಲ್ವಾ ಈ ತರ ಕೇಸುಗಳು ನಿಮ್ಮ ಹತ್ರ ಬಂದಾಗ? ಹೌದು, ಈಗ ನಾನು ಹೇಳಿದಾಗೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಫೌಂಡೇಶನ್ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ ಆಫೀಸ್ ಅಂತ ನಾನು ನಿಮ್ಗೆ ಏನ್ ಮೆನ್ಷನ್ ಮಾಡಿದ್ದೆ, ಅಲ್ಲಿ ನಾವು ಸಂಜೆ 5:30-7:00 ತನಕ ನಾನು ಇರ್ತೇನೆ. ನನ್ಗೆ ನೋಡಿರೋ ಪ್ರಕಾರ ಸುಮಾರು ಜನ ಈ ರೀತಿ ಕೌಟುಂಬಿಕ ಸಮಸ್ಯೆಯಿಂದಾನೇ ಬರೋರಾಗಿರ್ತಾರೆ. ನನ್ಗೆ ಗೊತ್ತಾಗಿರೋ ಪ್ರಕಾರ ಕೆಲವೆಲ್ಲ ಕೇಸ್ ಅಲ್ಲಿ ನಮ್ಗೆ ಕಾನೂನಿನ ಹತ್ರ ಹೋಗೋ ಅಗತ್ಯವೇ ಇರುವುದಿಲ್ಲ. ಅಲ್ಲಿ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅಥವಾ ಏನಾದ್ರೂ ಒಂದು ಸಣ್ಣ ಈಗೋ ಕ್ಲಾಶ್ ಆಗಿರುತ್ತೆ, ಅಥವಾ ನೀವು ಒಬ್ಬರ ಸಮಸ್ಯೆಯನ್ನು ಕೇಳುವಾಗ ಅವರನ್ನು ಕರೆಸಿ ಇಬ್ಬರನ್ನು ಕೇಳುವಾಗ ಈ ಸಮಸ್ಯೆಗೆ ನಾವು ಪರಿಹಾರ ಇಲ್ಲೇ ಮಾಡಬಹುದು ಅಂತ ನಮ್ಗೆ ತುಂಬಾ ಸಲ ಗಮನಕ್ಕೆ ಬಂದಿದೆ. ಹಾಗೆ ಮಾಡುವಾಗ ಕೆಲವೊಂದು ಫ್ಯಾಮಿಲಿ ಅವರು ಸಹ ಒಪ್ಪಿಕೊಂಡು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳುದು, ರೈಟ್ ಪ್ಲಾಟ್ಫಾರ್ಮ್ ಗೆ ನೀವು ಮೊದಲು ಹೋಗ್ಬೇಕು. ಕೂಡಲೇ ನಾನು ವಕೀಲರನ್ನು ನೇಮಕ ಮಾಡಿ ನಾಳೆ ಡಿವೋರ್ಸ್ ಅಂತ ಅಷ್ಟು ರಪ್ಪ ನೀವು ಹಾಗೆ ಹೆಜ್ಜೆ ತಗೊಳ್ಳಿಕ್ ಹೋಗ್ಬೇಡಿ. ಕೂತು ಒಂದ್ ಸ್ವಲ್ಪ ಯೋಚನೆ ಮಾಡಿ, ಏನು ನಿಮ್ಮ ಫ್ಯೂಚರು, ನೀವೇನ್ ಮಾಡ್ಬೇಕು ಅಂತಿದ್ದೀರಾ, ಸೊ ಎಲ್ಲ ನಿಮ್ಗೆ ಅನ್ಸಿದ್ರೆ ಮಾತ್ರ ಒಂದು ಮುಂದುವರಿಬೇಕು, ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತ ಸಮಸ್ಯೆಗಳಿದೆ, ಅಥವಾ ಯಾರನ್ನಾದ್ರೂ ನೀವು ನಿಮ್ಗೆ ತುಂಬಾ ಪರಿಚಯಸ್ಥರು ಬೇಕಾಗಿರೋರ ಜೊತೆ ನೀವು ಮಾತಾಡ್ಬೋದು, ಇಲ್ಲಪ್ಪ ನನ್ಗೆ ಯಾರ ಹತ್ರ ಹೇಳ್ಕೊಳ್ಳಿಕ್ ಆಗುದಿಲ್ಲ ಅಂತಿದ್ರೆ, ಈ ರೀತಿಯ ಸಂಸ್ಥೆಗಳಿವೆ. ಆಗ ಬಂದ್ರೆ ನಾವು ಖಂಡಿತವಾಗಿ ಅವರಿಗೆ ಉಚಿತವಾಗಿ ಸಲಹೆ ಮತ್ತು ಮಾರ್ಗದರ್ಶನ ಕೊಡ್ಲಿಕ್ಕೆ ಇರ್ತೇವೆ. ಸೊ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಜನಗಳಿಗೂ ಕೂಡ ಒಂದು ಅವೇರ್ನೆಸ್ ಬರುತ್ತೆ. ಹಾಗೆ ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆದಂತೆ ಅಂತ ಹೇಳಿ ನೀವಾಗ್ಲೇ ಹೇಳಿದ್ರಿ. ಹೆಣ್ಣಿಗೆ ಹೆಚ್ಚಿನ ಒಂದು ನಾಲೆಜ್ ಇದ್ರೆ ಅಥವಾ ತಿಳುವಳಿಕೆ ಇದ್ರೆ ಅವಳು ತಮ್ಮ ಮನೆಯಲ್ಲದಲೇ ತನ್ನ ಸುತ್ತಮುತ್ತಲೂ ಕೂಡ
ಸಲಹೆ ಸೂಚನೆಗಳನ್ನ ಕೊಟ್ಟುಕೊಂಡು ಆ ಒಂದು ವಾತಾವರಣವನ್ನ ಒಂದು ಸಂತೋಷವಾಗಿಡ್ಲಿಕ್ಕೆ ಸಹಾಯ ಮಾಡ್ತಾರೆ ಅಂತೇಳಿ. ಹಾಗೆ ನಮ್ಮ ಮಹಿಳಾ ದಿನಾಚರಣೆ ಆದ್ರಿಂದ ನೀವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು. ಓಕೆ, ಖಂಡಿತವಾಗಿ ನೋಡಿ, ನಾನು ಯಾವಾಗ್ಲೂ ಹೇಳೋದಿದೆ, ನೀವು ಗಮನಿಸಿದ್ರೆ ಒಂದು 35 ವರ್ಷಗಳ ಹಿಂದೆ, ನಾನು ಎಲ್ಲರನ್ನೂ ತೆಕ್ಕೊಂಡು ಮಾತಾಡೋದಿಲ್ಲ, ನನ್ನ ಸ್ವಂತ ಒಂದು ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳೋದು, ಒಂದು 35 ವರ್ಷದ ಹಿಂದೆ ಹೋದಾಗ ಇದ್ದಂತಹ ಪರಿಸ್ಥಿತಿಯ ಮಹಿಳೆಯರದು ಇವತ್ತಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ. ನಾನು ಹೇಳೋದಿಲ್ಲ ಒಮ್ಮೆಲೆ ಚೇಂಜ್ ಆಗ್ಬಿಟ್ಟಿದೆ ಅಂತ, ಆದ್ರೆ ಯಾವಾಗ್ಲೂ ಒಂದು ಸಣ್ಣ ಹೆಜ್ಜೆಯ ಪ್ರಾರಂಭ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಈಗ ನಾವು ನೋಡ್ತಾ ಬಂದ್ರೆ, ನೀವು ಈಗ ಸುಮಾರು ಮನೆಯಲ್ಲಿ ನಾನು ಈಗ ನೋಡುವಾಗ ಅವ್ರಿಗೆ ಒಬ್ಬ ಹೆಣ್ಮಗಳು ಮಾತ್ರ ಇರ್ತಾಳೆ. ನಮ್ಗೆ ಸಹ ಈಗ ಒಬ್ಳೆ ಹೆಣ್ಮಗಳು ಇರೋದು, ನಮ್ಗೆ ತುಂಬಾ ಕೇಳ್ತಾರೆ ನಿಮ್ಗೆ ಮಗ ಇಲ್ವಾ ಕೇಳ್ತಾರೆ. ನನ್ಗೆ ಆಶ್ಚರ್ಯ ಆಗತ್ತೆ, ಮಗಂತ ಅಗತ್ಯ ಯಾಕೆ ಉಂಟು? ನನ್ನ ಮಗಳು ಕೂಡ ಅಷ್ಟೇ ಮಗನ ಪ್ರಾಶಸ್ತ್ಯ ಕೊಡ್ತಿದ್ದೇವೆ, ಅವಳು ಕೂಡ ನಮ್ಗೆ ಯಾವುದೇ ರೀತಿಯಲ್ಲಿ ಮಗ ಇಲ್ಲ ಅನ್ನೋ ಒಂದು ಭಾವನೆಯನ್ನು ಮಾಡ್ತಾ ಇಲ್ಲ. ಮತ್ತೆ ಸುಮಾರು ಮಂದಿಯನ್ನು ನಾನು ಈಗೀಗ ಭೇಟಿಯಾಗುವಾಗ ಅವಳ ಪ್ರಾಯದ್ದು ಎಲ್ಲರೂ ಒಬ್ಬೊಬ್ಬ ಹೆಣ್ಣು ಮಗುವನ್ನೇ, ಒಂದೇ ಹೆಣ್ಣು ಮಗು ಇದೆ ಅಲ್ಲಿ, ಎಲ್ಲೂ ನಾನು ಎರಡನೇ ಗಂಡು ಮಗು ಅಂತ ನೋಡಿದ್ರು. ಅಂದ್ರೆ ನಾನ್ ನೋಡಿರ್ತಕ್ಕಂತಹ ಫ್ಯಾಮಿಲಿನ ಉದಾಹರಣೆ ತಗೊಂಡು ಹೇಳ್ತಿರೋದು, ಎಲ್ಲರನ್ನು ನಾನು ತಗೊಳ್ತಿಲ್ಲ, ಮತ್ತೆ ಅದು ಅವರಿಗೆ ಪರ್ಸನಲ್ ಮ್ಯಾಟರ್ ಆಗಿರೋದ್ರಿಂದ ನಾನು ಅದ್ರಲ್ಲಿ ಇಂಟರ್ಫಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನನ್ಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಆ ಒಂದು ಚೇಂಜ್ ಓವರ್ ಆಗ್ತಾ ಉಂಟು. ಮಹಿಳೆಯರಿಗೆ ನಾವು ಆ ಈಕ್ವಾಲಿಟಿ ಬಗ್ಗೆ ಏನ್ ಮಾತಾಡ್ತೇವೆ, ಸಮಾನತೆ ಬಗ್ಗೆ ಏನ್ ಮಾತಾಡ್ತೇವೆ, ಸಮಾಜದಲ್ಲಿ ಒಂದು ಒಂದು ಸಣ್ಣ ಚೇಂಜ್ ಕಾಣ್ತಾ ಇದ್ದೇವೆ. ಹಾಗಾಗಿ ನೋಡಿ, ಇವತ್ತು ನಾವಿಬ್ರು ಕೂತ್ಕೊಂಡು ಇಷ್ಟು ಸರಾಗವಾಗಿ ಒಂದು ಕಾರ್ಯಕ್ರಮದಲ್ಲಿ ಇಬ್ರು ಹೊರಗಡೆ ಬಂದು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಕೂಡ ಆ ಒಂದು ಚೇಂಜ್ ಇಂದಾನೆ. ನಿಮ್ಮ ಮನೆಯಿಂದ ಹೊರಗೆ ಹೋಗಿ ಬನ್ನಿ ಅಂತ ಹೇಳಿ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನೀನು ಯಾಕೆ ಈಗ 37 ವರ್ಷ ಆಗಿದೆ, ನೀನ್ ಯಾಕೆ ಕಲಿತಿ ಅಂತ ಹೇಳಲಿಲ್ಲ. ಆಯ್ತಾಯ್ತು ಕಲಿ ಹೇಳಿದ್ರು, ನನ್ಗೆ ಒಂದು LLB ಮಾಡಿದಾಗೆ ಆಯ್ತು, ನನ್ನ ಆಸೆ ಈಡೇರಿದಾಗೆ ಆಯ್ತು. ಹಾಗಾಗಿ ಎಲ್ಲ ಒಂದು ಚೇಂಜ್ ಉಂಟು. ಸೊ ಎಲ್ಲರೂ ಕೂಡ ತಮ್ಗೆ ಅವಕಾಶ ಆದಾಗ್ಲೆಲ್ಲ ಕಲಿದೇ ಇರುವವರು ಕಲಿಬೇಕು ಅಂತಿದ್ರೆ ಖಂಡಿತವಾಗಿಯೂ ತಮ್ಮ ಮನೆಯವ್ರ ಜೊತೆ ಚಂದದಲ್ಲಿ ಮಾತಾಡಿ ತುಂಬಾ ಜೋರಾಗಿ ನಾನ್ ಕಲಿತೇನೆ ಅದ್ ಮಾಡ್ತೇನೆ ಅಂದ್ರೆ ಎದುರುಗಡೆಯವರಿಗೂ ಕೂಡ ಸಹ ಒಂದ್ಸಲ ಇದಾಗತ್ತೆ. ಚಂದದಲ್ಲಿ ನನ್ಗೆ ಈ ತರ ಒಂದು ಆಸೆ ಉಂಟು, ನಾನು ಕಲಿಬೇಕು ಅಂತಿದ್ದೇನೆ, ಕಲಿಬಹುದಾ? ಯಾಕಂದ್ರೆ ಪಾಪ ಗಂಡಸರು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ನೀವು ನೋಡಿ, ಮನೆಯಲ್ಲಿ ನೀವು ಹೆಂಗಸರು ಒಂದು ಅರ್ಧ ಗಂಟೆ ಇಲ್ಲ ಅಂದ್ರೆ ಇಡೀ ಮನೆ ವಾತಾವರಣ ಅಷ್ಟು ಚಂದ ಇರುವುದಿಲ್ಲ. ಅಂದ್ರೆ ಹಾಗಾದ್ರೆ ಹೆಂಗಸರೇ ಮಾಡ್ಬೇಕು, ಅಲ್ಲೂ ಕೂಡ ಸಮಾನತೆ ಅಂತ ತರಬಾರ್ದು ನಾವು. ಅಂದ್ರೆ ನಮ್ಗೆ ಮಾಡ್ಲಿಕ್ಕೆ ನಾವು ಮಲ್ಟಿ ಟಾಸ್ಕಿಂಗ್ ಮಾಡ್ತೇವೆ. ನಮ್ಗೆ ಯಾವ ಕೆಲಸವನ್ನು ಯಾವ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಡ್ಬೇಕಂತಿಲ್ಲ. ಸೊ ಹಾಗಾಗಿ ಅದೊಂದು ನಮ್ಗೊಂದು ಅಡ್ವಾಂಟೇಜ್. ಸೊ ಎಲ್ಲ ನಾವು ಚಂದ ಮಾಡಿ ಮಾಡಿ ಒಂದು ಸಮಯದಲ್ಲಿ ಮಾಡಿದ್ರೆ ಕಲಿಬೇಕು ಅಂತ ಇಷ್ಟ ಇರೋ ಹೆಣ್ಣು ಮಕ್ಕಳು ಎಜುಕೇಶನ್ ಅನ್ನ ಮುಂದುವರ್ಸಿದ್ರೆ ಒಳ್ಳೇದು. ನಾನು ಹೇಳ್ದಾಗೆ ನೋಡಿ, ಏಜ್ ಬಾರಿಲ್ಲ. ಈಗ ನಾನು 37ನೇ ವರ್ಷಕ್ಕೆ ಲವ್ ಮಾಡಿದ್ದೇನೆ. ನನ್ಗೆ ಒಮ್ಮೆ ಆಶ್ಚರ್ಯ ಆಗ್ತಿತ್ತು, ನನ್ನ ಕಲಿಯುವ ತರಗತಿಯಲ್ಲಿ ನನ್ನ ಮಗಳ ಪ್ರಾಯದ ಮಕ್ಕಳು ಸಹ ಇದ್ರು. ಆದ್ರೆ ನನ್ಗೇನು ಹಾಗೆ ಅನ್ಸ್ಲೇ ಇಲ್ಲ. ಒಂದು ಗಮ್ಮತ್ನಲ್ಲಿ ಆ ಮಕ್ಕಳಿಗೆ ಕೂಡ ನಾನು ಏನೋ ನಮ್ಮ ಅಮ್ಮನ ಪ್ರಾಯದವ್ರು ಇಲ್ಲಿ ಬಂದು ಕೂತಿದ್ದಾರೆ ಅಂದ್ರೆ ಇದು 1-to-1 ಕನೆಕ್ಷನ್ ಇರ್ಬೇಕು ನಮ್ಗೆ. ನಾವು ಸಹ ಚಂದ ಮಾಡಿ ಎಲ್ಲರ ಜೊತೆ ಇದ್ರೆ ಅದು ಒಳ್ಳೇದಾಗ್ತಾ ಹೋಗುತ್ತೆ. ಅವಕಾಶ ಸಿಕ್ಕಿದಾಗ ಸದುಪಯೋಗ ಪಡ್ಕೊಳ್ಳಿ. ಆಮೇಲೆ ಕಲಿತ್ರೆ ಮಾತ್ರವಾ, ಅದು ಕೂಡ ಅಲ್ಲ, ಕಲಿದಿದ್ರು ಕೂಡ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನಿಮ್ಗೆ ಇಷ್ಟ ಇರುತ್ತಾ ಆಕ್ಟಿವಿಟೀಸ್ ಅಲ್ಲಿ ನೀವು ನಿಮ್ಮ ಸಮಯವನ್ನು ಬಳಕೆ ಮಾಡ್ಕೊಳ್ಳಿ. ಇಲ್ಲ ನಾವು ಮನೇಲೇ ಇದ್ದು ಮಾಡ್ತೇವೆ ಅಂದ್ರೆ ಪರವಾಗಿಲ್ಲ. ನೋಡಿ, ಎಲ್ಲದಕ್ಕಿಂತ ನಾನು ಹೇಳೋದು, ವರ್ಕಿಂಗ್ ವುಮೆನ್ ಆದ್ರೆ ಪರವಾಗಿಲ್ಲ, ಈ ಮನೆಯನ್ನು ನೋಡ್ಕೊಂಡು ಮನೆ ವರ್ತೆ ಮಾಡಿದ ಗೃಹಿಣಿ ಕೆಲಸ ತುಂಬಾ ಕಷ್ಟ ಅಂತ ನಾನು ಅನ್ಕೊಳ್ಳೋದು. ನಮ್ಗೆ ಹೇಳುವಾಗ ಅನ್ಸುತ್ತೆ ಪಾಪ ಬರೀ ಮನೇಲೆ ಇದ್ಕೊಂಡು ಮಾಡ್ತಾರೆ ಅಂತ. ನಾನು ಸ್ವಲ್ಪ ಸಮಯ ಇದು ಕಲ್ತಾದ್ಮೇಲೆ ಒಂದು ವರ್ಷ ಮನೆಯಲ್ಲಿದ್ದೆ, ಪ್ರಾಕ್ಟೀಸ್ ಎಲ್ಲ ಮಾಡೋದು ಬೇಡ ಸಾಕು ಅಂತೇಳಿ. ಆಗ ನನ್ಗೆ ಗೊತ್ತಾಯ್ತು, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮುಗಿಯುವುದೇ ಇಲ್ಲ. ಹಾಗಾಗಿ ಪಾಪ ಈ ಮಹಿಳಾ ದಿನಾಚರಣೆ ದಿನ ಎಲ್ಲಾ ಗೃಹಿಣಿಯರಿಗೂ ನಾನು ಮತ್ತೊಮ್ಮೆ ಶುಭಾಶಯ ಹೇಳ್ತೇನೆ. ಅವರು ಮಾಡುವ ಕೆಲಸ ಅಷ್ಟು ಈಸಿ ಅಲ್ಲ. ಪಾಪ ಆ ಮನೆಯನ್ನು ಸಂಭಾಲಿಸ್ಕೊಂಡು ಹೋಗುದು, ತಮ್ಮ ಗಂಡನನ್ನು ಸಂಭಾಲಿಸ್ಕೊಂಡು ಹೋಗುದು, ಮಕ್ಕಳನ್ನು ಅವ್ರಿಗೆ ಒಂದು ನಿಮಿಷ ಸಮಯ ಸಿಗುವುದಿಲ್ಲ. ಕೂತ್ಕೊಂಡಿದ್ ಕೂಡಲೇ ಅವರಿಗೆ ಕ್ಲೀನ್ ಮಾಡ್ಬೇಕು ಅಂತ ಬರುತ್ತೆ. ಅಡಿಗೆ ಮಾಡಿದ ಕೂಡಲೇ ಮನೆ ಅಡಿಗೆ ಕೋಣೆ ಕ್ಲೀನ್ ಮಾಡ್ಬೇಕು, ಎಷ್ಟು ಸಲ ಅಡಿಗೆ ಕೋಣೆ ಕ್ಲೀನ್ ಮಾಡುದು, ಮನೆ ಕ್ಲೀನ್ ಮಾಡುದು, ಸುತ್ತಮುತ್ತಲು ಕ್ಲೀನ್ ಮಾಡುದು. ಸೊ ಅವರದ್ದು ಕೂಡ ಕೆಲಸ ಪಾಪ ತುಂಬಾ ಜಾಸ್ತಿ ಉಂಟು. ಹಾಗಾಗಿ ಮಹಿಳೆಯರು ಕೂಡ ಕಲಿದಿದ್ರು ಕೂಡ ಆ ತಮ್ಮ ಮನೆಯನ್ನು ಕೂಡ ಚಂದ ಮಾಡಿ ನೋಡ್ಕೊಳ್ಳೋದು ಏನಿದೆ ಅದು ಕೂಡ ಒಂದು ದೊಡ್ಡ ಕೆಲಸವೇ. ಅವರು ಅದರಲ್ಲಿ ಕೂಡ ತೃಪ್ತಿ ಪಟ್ಕೊಂಡು ತಮ್ಗೆ ಇಷ್ಟ ಆದಂತ ಹವ್ಯಾಸಗಳನ್ನು ಬೆಳೆಸ್ಕೊಂಡು ಹೋದ್ರೆ ಅದು ಕೂಡ ಒಳ್ಳೇದಂತ ನನ್ಗೆ ಅನ್ಸುತ್ತೆ. ಸಂಸಾರವನ್ನ ನಿಭಾಯಿಸುದು ಕೂಡ ಒಂದು ಕಲೆನೇ. ಕರೆಕ್ಟ್, ಹೌದೌದು, ನೀವು ಹೇಳಿದ 100% ಕರೆಕ್ಟ್. ವಿದ್ಯಾ ಅವರೇ, ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಅನೇಕ ಕಿವಿ ಮಾತುಗಳನ್ನು ಹೇಳಿದ್ದೀರಿ, ಕಾನೂನಿನ ಸಲಹೆಗಳನ್ನು ಕೂಡ ನೀಡಿದ್ದೀರಿ, ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೂ ಮತ್ತು ಯು ಚಲನವರೆಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇನ್ನೊಂದು ಖುಷಿಯಾದದ್ದು, ಇವತ್ತು ಮಹಿಳಾ ದಿನಾಚರಣೆಗೆ ನೀವು ನನ್ನನ್ನು ಕರೆದು ಮಾತಾಡ್ತಿರುವುದರಿಂದ ನನಗೆ ಮತ್ತಷ್ಟು ಖುಷಿಯಾಗಿದೆ. ಹಾಗಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು.
ವೀಕ್ಷಕರೇ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.